ಸಾರಿಗೆ ನೌಕರರ ಬಗ್ಗೆ ಅವರ 9 ಬೇಡಿಕೆಗಳಲ್ಲಿ 8 ಬೇಡಿಕೆಗಳನ್ನು ಈಡೇರಿಸಿದ್ದೇವೆ. ಇವತ್ತು ಕೊರೋನಾ ಆರ್ಥಿಕ ಸ್ಥಿತಿ ಹದಗೆಟ್ಟಿದ್ರೂ ಸಹ ಆ ಇಲಾಖೆ ಲಾಸಲ್ಲಿ ನಡೀತಾ ಇದ್ದರಿಂದ 1200 ಕೋಟಿ ರೂಪಾಯಿನ ಸಂಬಳವನ್ನು ಸಹ ಸಾರಿಗೆ ಇಲಾಖೆಗೆ ಸರ್ಕಾರದಿಂದ ನಾವೇ ಕೊಟ್ಟಿದ್ದೇವೆ, ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. 9 ಬೇಡಿಕೆಯಲ್ಲಿ 8 ಬೇಡಿಕೆ ಈಡೇರಿಸಿದ ಮೇಲೂ ಸಹ ಈ ಥರ ಹಠ ಮಾಡ್ತಾ ಇದ್ದಾರೆ. ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಅವ್ರಿಗೆ ವಿನಂತಿ ಮಾಡ್ತೇನೆ, ದಯಮಾಡಿ ನಿಮ್ಮ ಹಠವನ್ನು ಬಿಡಿ. ಸಾರ್ವಜನಿಕರು ತೊಂದರೆ ಆಗುತ್ತೆ, ಇದರಿಂದ ನಾವು ಬೇರೆ ಪರ್ಯಾಯ ವ್ಯವಸ್ಥೆ ಮಾಡಿದ್ದೇವೆ, ಟ್ರೈನ್ಗಳು ಹೆಚ್ಚು ಓಡಿಸ್ತೇವೆ, ಖಾಸಗಿ ಬಸ್ ಪರ್ಮಿಟ್ ಇಲ್ಲದೆ ನೀವು ಓಡಾಡಿ ಅಂತ ಹೇಳಿದ್ದೇವೆ, ಎಲ್ಲ ವ್ಯವಸ್ಥೆ ಮಾಡ್ತೇವೆ, ಅದು ಬೇರೆ ವಿಷಯ. ಆದರೆ ನೀವು ಸತ್ಯಾಗ್ರಹ ವಾಪಸ್ ತಗೊಂಡು ಸಹಕಾರ ಕೊಡಲಿ, ಕುಂತು ಚರ್ಚೆ ಮಾಡೋಣ. ಅದು ಬಿಟ್ಟು ಈ ರೀತಿ ಸತ್ಯಾಗ್ರಹ ಮಾಡಿ ಶ್ರೀಸಾಮಾನ್ಯಗೆ ತೊಂದರೆ ಮಾಡುವಂಥದ್ದು, ಅವ್ರಿಗೆ ಶೋಭೆ ತರುವಂಥದ್ದೆಲ್ಲ ದಯಮಾಡಿ ಸತ್ಯಾಗ್ರಹ ವಾಪಸ್ ಕೊಂಡು ಸಹಕಾರವನ್ನು ಕೊಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ತೇನೆ. ಸಾರಿಗೆ ಅದು ಸಾಧ್ಯನೇ ಇಲ್ಲ, ನಾನು ಬಹಳ ಸ್ಪಷ್ಟ ಮಾಡಿದ್ದೇನೆ. ಮುಖ್ಯ ಕಾರ್ಯದರ್ಶಿಗಳು ಹೇಳಿದರೆ 6ನೇ ವೇತನ ಆಯೋಗನ ಜಾರಿಗೆ ತರೋ ಪ್ರಶ್ನೆ ಉದ್ಭವ ಆಗೋದಿಲ್ಲ, ಇದು ಸಾಧ್ಯ ಇಲ್ಲದಿರೋ ಪ್ರಶ್ನೆ. 8% ಹೆಚ್ಚುವರಿ ಸಂಬಳ ಸಾರಿಗೆ ಏನಿದೆ ಅದನ್ನು ಕೊಡಕ್ಕೆ ನಾವು ಯೋಚನೆ ಮಾಡಿದ್ದೇವೆ, ಅದನ್ನು ಮಾಡಿಕೊಡ್ತೇವೆ. ನೋಡೋಣ ಇವತ್ತು ನಾಳೆ. ನನಗೆ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಅವ್ರು ಸತ್ಯಾಗ್ರಹ ಮಾಡಿದ ಹಿಂದೆ ಸರಿತಾರೆ ಇಲ್ಲ ಕಾದು ನೋಡೋಣ. ಇಲ್ಲ ಅಲ್ಲ, ನಾನು 1200 ಕೋಟಿ ಕೊಟ್ಟಿದ್ದೀನಿ ದುರುದ್ದೇಶದಿಂದ ಉದ್ದೇಶಪೂರ್ವಕವಾಗಿ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಸಾರಿಗೆ ನೌಕರರಿಗೆ ವಿನಂತಿ ಮಾಡ್ತೇನೆ, ಸಾರ್ವಜನಿಕ ಇಂಥ ಸಂದರ್ಭದಲ್ಲಿ ಕಷ್ಟಕಾಲದಲ್ಲಿ ತೊಂದರೆ ಕೊಡಬೇಡಿ, ಬಸ್ಗಳು ಓಡಾಟ ಮಾಡಕ್ಕೆ ಅವಕಾಶ ಮಾಡಿಕೊಡಿ, ಮುಂದೆ ಏನಾದ್ರೂ ಇದ್ರೆ ಅದನ್ನು ಕಂಟ್ರೋಲ್ ಮಾಡಕ್ಕೆ ಏನ್ ಬೇಕೋ ಪ್ರಯತ್ನ ಮಾಡ್ತಾ ಇದ್ವಿ. ಕರೋನಾ ಜಾಸ್ತಿ ಆಗ್ತಿದೆ, ಪ್ರಧಾನಿಯವರು ಸಹ ನಾಳೆ ನಮ್ಮ ಜೊತೆಗೆಲ್ಲ ಮಾತನಾಡೋರಿದ್ದಾರೆ. ನಮ್ಮ ಮಹಾರಾಷ್ಟ್ರ ಗಡಿ ಈ ಕಡೆಯಿಂದ ಬರುವಂಥ ಎಲ್ಲರನ್ನು ತಡೀಬೇಕಾಗತ್ತೆ, ಅವರು ಚೆಕ್ ಮಾಡಿಕೊಂಡೇ ಬರಬೇಕಾಗುತ್ತೆ ಒಳಗಡೆ. ಮಹಾರಾಷ್ಟ್ರ ಜಾಸ್ತಿ ಆಗಂದ್ರೆ ಅದು ಇಲ್ಲೂ ನಮ್ಮ ಹಬ್ಬಿದೆ, ಅದಕ್ಕೋಸ್ಕರ ಏನೇನು ಮುಂಜಾಗ್ರತೆ ಕ್ರಮ ತಗೋಬೇಕು ಕರೋನಾ ತಡೆಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ಸಹ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಹೇಳಿ ಬಂದಿದ್ದೇನೆ. ನಾವೆಲ್ಲ ಶ್ರಮ ಹಾಕ್ತೇವೆ, ಜನ ಸಹ ಅಂತರವನ್ನು ಕಾಯ್ಕೊಂಡು ಮಾಸ್ಕ್ ಹಾಕ್ಕೊಂಡು ಸಹಕಾರ ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ನೋಡೋಣ, ನೀವೇನೇ ಏನೇನೋ ಮಾತಾಡಬೇಡಿ. ಸುರೇಶ್ ಅಂಗಡಿಯವರು ರೈಲ್ವೆ ಸಚಿವರಾಗಿ ಅವರು ಯಾವ ರೀತಿ ಕೆಲಸ ಮಾಡಿದ್ರು, ಕಳೆದ 20 ವರ್ಷದಿಂದ ಇರೋ ಜಿಲ್ಲೆಯ ಅಭಿವೃದ್ಧಿಗೆ ಏನೇನು ಕೆಲಸ ಮಾಡಿದ್ದಾರೆ ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ನಮ್ಮ ಶ್ರೀಮತಿ ಮಂಗಳಾ ಸುರೇಶ್ ಅಂಗಡಿಯವರು ಚುನಾವಣೆ ನಿಲ್ಲಬೇಕು ಅಂತ ಅವ್ರ ಅಪೇಕ್ಷೆ ಇರಲಿಲ್ಲ, ನಾವೆಲ್ಲ ಒತ್ತಾಯ ಮಾಡಿ ಅವ್ರು ನಿಲ್ಲಲೇಬೇಕು ಅಂತ ನಿಲ್ಲಿಸಿದ್ದೇವೆ. ಇವತ್ತು ರಾಜ್ಯದ ಈ ಜಿಲ್ಲೆ ಇರುವಂಥ ಎಲ್ಲ ಮತದಾರರು ಸಹ ನಮ್ಮ ಮಂಗಳಾ ಸುರೇಶ್ ಅಂಗಡಿಯವರ ಪರವಾಗಿದ್ದಾರೆ. ಸುಮಾರು 2.5-3 ಲಕ್ಷದ ಅಂತರದಲ್ಲಿ ನಾವು 100 ಕ್ಕೆ 100 ಗೆದ್ದಾಗಿರ್ತೇವೆ. ಮತದಾರರು ಸಹಕಾರ ಕೊಟ್ಟು ಈ ಹಿಂದೆ ಯಾವ ರೀತಿ ಸುರೇಶ್ ಅಂಗಡಿಯವರು ದುಡಿದ್ರು ಅದನ್ನು ಅರ್ಥ ಮಾಡಿಕೊಂಡು ಅವ್ರ ಶ್ರೀಮತಿಯವರಿಗೆ ಓಟ್ ಕೊಡೋದ್ರ ಮೂಲಕ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ. ಮಸ್ಕೆ 100 ಕ್ಕೆ 100 ಗೆಲ್ತೀವಿ, ಒಬ್ಬ ಎಲ್ಲ ಕಡೆನೂ ಗೆಲ್ತೇವೆ. ಸಿದ್ದರಾಮಯ್ಯ ಆರೋಪ ಮಾಡ್ತಾರೆ ಸರ್, ವಿಜಯೇಂದ್ರ ಹಣದ ಹೊಳೆ ಹರಿಸ್ತಾ ಇದ್ದಾರೆ ಅಲ್ಲಿ. ನೋಡಿ, ಯಾವಾಗ ಸೋಲು ನಿಶ್ಚಯ ಆಯಿತೋ ಅದಕ್ಕೆ ವಿಜಯೇಂದ್ರ ಮೇಲೆ ಆರೋಪ ಮಾಡೋದು ಇವತ್ತೇನು ಹೊಸದಲ್ಲ, ಗೊತ್ತಾಯ್ತಾ? ಆದ್ದರಿಂದ ಈ ಥರ ಸುಳ್ಳು ಆರೋಪಗಳನ್ನ ಮಾಡೋದ್ರಿಂದ ಅವ್ರಿಗೆ ಏನೂ ಆಗೋದಿಲ್ಲ. ಎಲ್ಲ ಕಡೆ ಸೋಲು ನಿಶ್ಚಿತ ಅಂತ ಗೊತ್ತಾಗಿರೋದು ಈ ರೀತಿ ಸಿದ್ದರಾಮಯ್ಯವ್ರು ಮಾತಾಡ್ತಾರೆ, ಅದಕ್ಕೆ ನಾವೇನು ಮಾತಾಡೋಕ್ಕಾಗೋದು.